ಸ್ವಲ್ಪ ಇದು ಮಾಡಿ ಮಾಸ್ಕ್ ತೆಗಿರಿ ಸರ್. ಅದು ಬೇರೆ, ಹಾಲು ಕೊಡೋರು ಬೇರೆ, ಸರ್ಕಾರ ಸರ್ ಬನ್ನಿ ಸರ್, ಸರ್ ಬನ್ನಿ ಬನ್ನಿ ಬನ್ನಿ. ಹೌದು ಸರ್, ಹೊಸಾಗಿ ಏನಾದರೂ ಮಾಡಿದ್ರೆ ಸರ್ ನಡೀರಿ ಸರ್, ಇರಲಿ ಇರಲಿ ಸರ್, ಬನ್ನಿ ಅವ್ನ ಕೈ ಕೊಟ್ಬಿಡು, ರೆಡಿ ಆಯ್ತು, ಸುಮ್ಮನೆ ಹಿಂಗೆ ಹಿಡ್ಕೊ, ಹೋಗಿದ್ದೆ ಹಂಗೆ ಹಿಡ್ಕೊ ಮೊಬೈಲು ಸರ್. ಹೋಗ್ ಪ್ರಸಾದ್, ಹೋಗ್ ಪ್ರಸಾದ್ ನೀನು ನೋಡಿ ಸರ್. ನಮಸ್ತೆ ಪ್ರಿಯ ವೀಕ್ಷಕರ, ಎನ್ಜಾಯ್ ಕೆ ನ್ಯೂಸ್ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ, ಇದರಲ್ಲಿ ಬರ್ತಾ ಇರುವ ಕಾರ್ಯಕ್ರಮ ಪ್ರತಿಯೊಬ್ಬರು ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ನಮಸ್ಕಾರ. ಹಾಗೆ ಇವತ್ತು ಕೊರೋನಾ ವೈರಸ್ ಲಾಕ್ಡೌನ್ ಹಿನ್ನೆಲೆಯಲ್ಲಿ 16 ದಿವಸ ಆಗಿದೆ. ನಗರ ಮತ್ತು ಗ್ರಾಮಾಂತರಗಳಲ್ಲಿ ಸಾಕಷ್ಟು ಜನ ಇನ್ನೂ ಬಡ ಕುಟುಂಬಗಳು ಇದ್ದಾವೆ. ಅಂಥ ಒಂದು ನಿಟ್ಟಿನಲ್ಲಿ ಕೆಲವು ಕುಟುಂಬಗಳನ್ನ ನಾವು ಗುರುತಿಸಿ ನಮ್ಮ ಕೈಲಾದಷ್ಟು ಇವತ್ತು ಸಹಾಯನ ಮಾಡ್ತಾ ಇದ್ದೀವಿ ನಮ್ಮ ಟೀಮ್ ಎಲ್ಲ ಸೇರಿ. ಇದಕ್ಕೆ ಪ್ರತಿಯೊಬ್ಬರು ಸ್ಪಂದಿಸಬೇಕು ಅಂತ ಕೇಳ್ಕೊತಾನೆ. ನಮಸ್ಕಾರ, ನೇರವಾಗಿ ನಿಮ್ಮ ಜೊತೆ ಕೃಷ್ಣಪ್ರಸಾದ್ ಸಾಮಾಜಿಕ. ರೆಡಿ ಸರ್. ಆತ್ಮೀಯರೆ, ಎನ್ ಜೆ ಕೆ ನ್ಯೂಸ್ ವಾಹಿನಿಯ ಮೂಲಕ ಇವತ್ತು ದೊಡ್ಡಬಳ್ಳಾಪುರ ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ತೀರಾ ಸಂಕಷ್ಟದಲ್ಲಿರ್ತಕ್ಕಂಥ ಕಡು ಬಡ ಕುಟುಂಬಗಳಿಗೆ ದಿನಸಿ ಪದಾರ್ಥಗಳನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲ ಸಹೃದಯಿ ಸಮಾನ ಮನಸ್ಕ ಬಂಧುಗಳು ಇವತ್ತು ಆಯೋಜನೆ ಮಾಡಿರ್ತಕ್ಕಂಥದ್ದು. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಇಡೀ ದೇಶ ಇವತ್ತು ಸಂಕಷ್ಟದಲ್ಲಿದೆ, ಅದರಲ್ಲೂ ಕೂಡ ಕಡು ಬಡವರ ಪರಿಸ್ಥಿತಿ ಅತ್ಯಂತ ಹೀನಾಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರಾದರೂ ಆಸಕ್ತರು ಅಥವಾ ಉಳ್ಳವರು ಸಹಾಯ ಮಾಡ್ತಕ್ಕಂಥ ಮನೋಸ್ಥಿತಿ ಇರ್ತಕ್ಕಂಥವರು ಅವರ ನೆರವಿಗೆ ಬರಬೇಕಾಗತ್ತೆ. ಅಂತಹ ಒಂದು ಉದ್ದೇಶದಿಂದ ಒಂದು ಉತ್ತಮವಾದಂಥ ಆಲೋಚನೆಯನ್ನು ಇಟ್ಟುಕೊಂಡು ಎನ್ ಜೆ ಕೆ ನ್ಯೂಸ್ ವಾಹಿನಿಯ ಮೂಲಕ ಇವತ್ತು ಬಹುತೇಕ 4-5 ಜನ ಸಹೃದಯರು ಸೇರಿ ಅಕ್ಕಿ ಇರ್ಬೋದು ಅಥವಾ ಹಣ್ಣುಗಳಿರ್ಬೋದು, ಎಣ್ಣೆ ಇತ್ಯಾದಿಯಾಗಿ ದಿನಬಳಕೆ ವಸ್ತುಗಳನ್ನು ತೀರಾ ಅರ್ಹ ಎನಿಸ್ತಕ್ಕಂಥ ಕುಟುಂಬಗಳಿಗೆ, ಯಾಕೆ ಅಂತಂದರೆ ಇವತ್ತು ಸಹಾಯವನ್ನು ಪಡೀತಕ್ಕಂಥದ್ದು ಸಹಾಯವನ್ನು ಕೊಡ್ತಕ್ಕಂಥದ್ದು ಒಂದು ದೊಡ್ಡ ವ್ಯಾಪಾರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅರ್ಹರನ್ನು ಗುರುತಿಸ್ತಕ್ಕಂಥದ್ದು ಕೂಡ ಭಾಳ ಮುಖ್ಯವಾದ ಕೆಲಸ. ಅರ್ಹರನ್ನು ಗುರುತಿಸಿ ಇವತ್ತು ಮೋಪ್ರಳ್ಳಿ ಗ್ರಾಮದಲ್ಲಿ ಕೆಲವಾರು ಜನ ಮತ್ತು ಸೊಣ್ಣಪ್ಪನಹಳ್ಳಿ ಗ್ರಾಮದಲ್ಲಿ ಹಲವಾರು ಜನರನ್ನು ಗುರುತಿಸಿ ಅವರ ಗುಡಿಸಲುಗಳಿಗೆ ತೆರಳಿ ಇವತ್ತು ಅವರಿಗೆ ಆಹಾರ ಧಾನ್ಯಗಳ ಕಿಟ್ಟನ್ನು ವಿತರಣೆ ಮಾಡಲಾಗಿದೆ. ಇದೇ ರೀತಿಯಾಗಿ ಮುಂದೆ ಸಾಕಷ್ಟು ಆಲೋಚನೆಗಳನ್ನು ಇಟ್ಟುಕೊಂಡು ಸಹೃದಯರು ಮನಸ್ಸು ಮಾಡಿದರೆ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಆಲೋಚನೆ ಎನ್ ಜೆ ಕೆ ನ್ಯೂಸ್ ಚಾನಲ್ಗೆ ಇದೆ. ನಮಸ್ಕಾರ.